ಸಿಐಡಿಯಿಂದ ತೀವ್ರಗೊಂಡ ಸ್ಯಾಂಟ್ರೋ ರವಿ ಪ್ರಕರಣದ ತನಿಖೆ ಸ್ಯಾಂಟ್ರೋ ರವಿಯ ವ್ಯವಹಾರ ಅಕ್ರಮಗಳ ಇಂಚಿಂಚು ತನಿಖೆಯನ್ನ ನಡೆಸುತ್ತಿದ್ದಾರೆ ಸಿಐಡಿ ಅಧಿಕಾರಿಗಳು ಸ್ಯಾಂಟ್ರೋ ರವಿ ಕೇಸ್ ತನಿಖೆಗಿಳಿದ ಮೂರು ಸ್ಪೆಷಲ್ ಟೀಮ್ ಸಿಐಡಿಯಿಂದ ತೀವ್ರಗೊಂಡಿದೆ ಸ್ಯಾಂಟ್ರೋ ರವಿ ಪ್ರಕರಣದ ತನಿಖೆ ಸ್ಯಾಂಟ್ರೋ ರವಿಯ ವ್ಯವಹಾರ ಅಕ್ರಮಗಳ ಇಂಚಿಂಚು ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ಇದೀಗ ಮೂರು ಸ್ಪೆಷಲ್ ಟೀಮ್ ಕೂಡ ಇಳಿದಿದೆ ತನಿಖೆಗೆ ಸಿಐಡಿಯ ಮೂರು ತಂಡಗಳಿಂದ ಪ್ರತ್ಯೇಕ ಆಯಾಮಗಳಲ್ಲಿ ತನಿಖೆ ನಡೆಯತಾ ಇದೆ ಇನ್ನು ಸ್ಯಾಂಟ್ರೋ ರವಿ ಪತ್ನಿ ನೀಡಿರೋ ಕೇಸ್ನ ಆಧಾರದ ಮೇಲೆ ತನಿಖೆಯನ್ನ ನಡೆಸುತ್ತಿದ್ದಾರೆ ಸಿಐಡಿ ಟೀಮ್ ಅದಕ್ಕೆ ಸಂಬಂಧಿಸಿದ ಇತರೆ ವಿಚಾರಗಳ ಬಗ್ಗೆ ಪೊಲೀಸರಿಂದ ತನಿಖೆ ನಡೆಯತಾ ಇದೆ ಇನ್ನು ಅತ್ಯಾಚಾರ ಜಾತಿ ನಿಂದನೆ ಕೇಸ್ ಸೇರಿ ಇತರೆ ಕೇಸ್ಗಳ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸುತ್ತಿದ್ದಾರೆ ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಬಗ್ಗೆ ಸಿಐಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಇನ್ನು ಸಿಸಿಬಿ ಪೊಲೀಸರಿಂದ ಮಾಹಿತಿಯನ್ನ ಕೇಳಿದ್ದಾರೆ ಸಿಐಡಿ ಪೊಲೀಸರು ಎಸ್ ಇದೀಗ ಮೂರು ತಂಡಗಳಿಂದ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಕೂಡ ನಡೆಯತಾ ಇರುವಂತದ್ದು ಸ್ಯಾಂಟ್ರೋ ರವಿ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮೂರು ಸ್ಪೆಷಲ್ ಟೀಮ್ ಎಳೆದಿರುವಂತದ್ದು ಸ್ಯಾಂಟ್ರೋ ರವಿ ಪತ್ನಿ ನೀಡಿರುವಂತಹ ಕೇಸ್ನ ಆಧಾರದ ಮೇಲೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅತ್ಯಾಚಾರ ಜಾತಿ ನಿಂದನೆ ಕೇಸ್ ಸೇರಿ ಇತರೆ ಕೇಸ್ಗಳ ಬಗ್ಗೆಯೂ ಕೂಡ ಇದೀಗ ತನಿಖೆ ನಡೆಯತಾ ಇದೆ ಇನ್ನೊಂದು ಕಡೆ ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಬಗ್ಗೆಯೂ ಕೂಡ ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ಸಿಸಿಬಿ ಪೊಲೀಸರಿಂದ ಮಾಹಿತಿಯನ್ನ ಕೇಳಿದ್ದಾರೆ ಸಿಐಡಿ ಪೊಲೀಸರು ಇನ್ನು ದರೋಡೆ ಪ್ರಕರಣದಲ್ಲಿ ಸ್ಯಾಂಟ್ರೋ ರವಿ ಪತ್ನಿಯನ್ನ ಆರೋಪಿಯನ್ನಾಗಿಸಿ ಬಂಧನ ಕೂಡ ಮಾಡಲಾಗಿತ್ತು ಇನ್ನು ಈ ಪ್ರಕರಣದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ತನ್ನ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ರು ಅಂತ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನಲ್ಲಿ ಸಂತ್ರಸ್ತೆ ಕೂಡ ಆರೋಪಿಸಿದ್ರು ಇನ್ನು ಈ ಸಂಬಂಧ ಮೈಸೂರು ಪೊಲೀಸರಿಂದ ಕೇಸ್ಗೆ ಸಂಬಂಧಿಸಿದಂತಹ ಎಲ್ಲಾ ವರದಿಯನ್ನ ಪಡಿತಾ ಇದ್ದಾರೆ ಸಿಐಡಿ ಟೀಮ್ ಅತ್ಯಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ಇನ್ನು ಡಿವೈಎಸ್ಪಿ ಅಂಜುಮಾಲ ನಾಯಕರಿಂದ ಕೂಡ ತನಿಖೆ ನಡೀತಾ ಇದೆ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿವೈಎಸ್ಪಿ ನರಸಿಂಹಮೂರ್ತಿಯಿಂದ ತನಿಖೆ ಕೂಡ ಚುರುಕುಗೊಂಡಿದೆ ಇನ್ನು ಆತನ ವಿರುದ್ಧ ಕೇಳಿ ಬಂದಂತಹ ಇತರೆ ಆರೋಪಿಗಳ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು ಇತರ ಆರೋಪಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ ಇನ್ನು ಸ್ಯಾಂಟ್ರೋ ರವಿ ಜೊತೆ ಯಾವೆಲ್ಲ ಅಧಿಕಾರಿಗಳು ಸಂಪರ್ಕದಲ್ಲಿದ್ರು ಅನ್ನೋದನ್ನ ಕೂಡ ಇದೀಗ ಪೊಲೀಸರು ಎಲ್ಲವನ್ನ ತನಿಖೆಯನ್ನ ನಡೆಸುತ್ತಿದ್ದಾರೆ ಎಸ್ ಆತನ ವಿರುದ್ಧ ಕೇಳಿ ಬಂದಂತಹ ಇತರ ಆರೋಪಿಗಳ ಬಗ್ಗೆಯೂ ಇದೀಗ ಸಿಐಡಿ ಟೀಮ್ ತನಿಖೆ ನಡೆಸ್ತಾ ಇದೆ ಇತರ ಆರೋಪಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ ಸ್ಯಾಂಟ್ರೋ ರವಿ ಜೊತೆ ಯಾವೆಲ್ಲ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ ಸ್ಯಾಂಟ್ರೋ ರವಿ ಮತ್ತು ಅಧಿಕಾರಿಗಳ ನಡುವಿನ ಸಂಬಂಧ ಎಂತಹದ್ದು ಅಧಿಕಾರಿಗಳ ವಿರುದ್ಧ ಕೇಳಿ ಬಂದಿರೋ ಆರೋಪಗಳು ಯಾವುವು ಸೊ ಇದೆಲ್ಲದರ ಬಗ್ಗೆ ಇದೀಗ ಸಿಐಡಿ ಟೀಮ್ ತನಿಖೆಯನ್ನ ನಡೆಸ್ತಿದೆ ಸ್ಯಾಂಟ್ರೋ ಮೊಬೈಲ್ ರಿಟ್ರೀವ್ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸಿಐಡಿ ಟೀಮ್ ಸದ್ಯ ಹಿರಿಯ ಅಧಿಕಾರಿಗಳ ಗ್ರೀನ್ ಸಿಗ್ನಲ್ಗಾಗಿ ಅಧಿಕಾರಿಗಳು ಕಾದಿದ್ದಾರೆ ಸಿಐಡಿ ತನಿಖೆಯಿಂದ ಶುರುವಾಗಿದೆ ಹಲವರಲ್ಲಿ ಆತಂಕ ಅಂತಾನೆ ಹೇಳಬಹುದು ಒಂದೊಂದು ಆರೋಪದ ಬಗ್ಗೆಯೂ ಕೂಡ ಇದೀಗ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದೆ ಸ್ಪೆಷಲ್ ಟೀಮ್ ಎಸ್ ಇದೀಗ ಒಟ್ಟಾರೆಯಾಗಿ ಒಂದಲ್ಲ ಎರಡಲ್ಲ ಮೂರು ಸ್ಪೆಷಲ್ ಟೀಮ್ ಇಳಿದಿರುವಂಥದ್ದು ಸ್ಯಾಂಟ್ರೋ ರವಿ ಕೇಸ್ಗಳನ್ನು ತನಿಖೆ ಮಾಡೋದಕ್ಕೆ ಸಿಐಡಿಯ ಮೂರು ತಂಡಗಳಿಂದ ಪ್ರತ್ಯೇಕ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಸ್ಯಾಂಟ್ರೋ ರವಿ ಪತ್ನಿ ನೀಡಿರುವಂತಹ ಕೇಸ್ನ ಆಧಾರದ ಮೇಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ ಇನ್ನು ಅದಕ್ಕೆ ಸಂಬಂಧಿಸಿದಂತಹ ಇತರೆ ವಿಚಾರಗಳ ಬಗ್ಗೆ ಪೊಲೀಸರಿಂದ ತನಿಖೆ ನಡೀತಾ ಇದೆ ಅತ್ಯಾಚಾರ ಇರಬಹುದು ಜಾತಿ ನಿಂದನೆ ಇರಬಹುದು ಸೊ ಇತರೆ ಎಲ್ಲ ಕೇಸ್ಗಳ ಬಗ್ಗೆಯೂ ಕೂಡ ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಬಗ್ಗೆಯೂ ಕೂಡ ಸಿಐಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಇನ್ನು ಸಿಸಿಬಿ ಪೊಲೀಸರಿಂದ ಮಾಹಿತಿಯನ್ನ ಕೇಳಿದ್ದಾರೆ ಸಿಐಡಿ ಪೊಲೀಸರು ಇದೀಗ ದರೋಡೆ ಪ್ರಕರಣದಲ್ಲಿ ಸ್ಯಾಂಟ್ರೋ ರವಿ ಪತ್ನಿಯನ್ನ ಆರೋಪಿಯನ್ನಾಗಿಸಿ ಬಂಧಿಸಲಾಗಿದೆ
ಆಗಿತ್ತು ಸೋ ಈ ಪ್ರಕರಣದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು ಇನ್ನು ತನ್ನ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ರು ಅಂತ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಆರೋಪಿಸಿದ್ರು ಸೋ ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಪೊಲೀಸರಿಂದ ಕೇಸ್ ಗೆ ಸಂಬಂಧಿಸಿದ ಎಲ್ಲಾ ವರದಿಯನ್ನ ಪಡೆದಿದ್ದಾರೆ ಸಿಐಡಿ ಟೀಮ್ ಇನ್ನು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಅಂಜುಮಾಲಾ ನಾಯಕರಿಂದ ತನಿಖೆ ಕೂಡ ನಡೆಯತಾ ಇರುವಂತದ್ದು ಇನ್ನು ಸ್ಯಾಂಟ್ರೋ ರವಿ ಜೊತೆ ಯಾರಿದ್ರು ಯಾವೆಲ್ಲ ಅಧಿಕಾರಿಗಳಿದ್ರು ಯಾವೆಲ್ಲ ಅಧಿಕಾರಿಗಳು ಸಂಪರ್ಕದಲ್ಲಿದ್ದರು ಹಾಗೆ ಸ್ಯಾಂಟ್ರೋ ರವಿ ಮತ್ತು ಅಧಿಕಾರಿಗಳ ನಡುವಿನ ಸಂಬಂಧ ಎಂತಹದ್ದು ಅಧಿಕಾರಿಗಳ ವಿರುದ್ಧ ಕೇಳಿಬಂದಿರೋ ಆರೋಪಗಳು ಏನೇನಿದೆ ಅದರ ಬಗ್ಗೆಯೂ ಕೂಡ ಇದೀಗ ಸಿಐಡಿ ಟೀಮ್ ತನಿಖೆ ನಡೆಸುತ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಇದೀಗ ಸ್ಯಾಂಟ್ರೋ ರವಿ ಕೇಸ್ ತನಿಖೆಗೆ ಮೂರು ಸ್ಪೆಷಲ್ ಟೀಮ್ ಇಳಿದಿದೆ ಸೋ ಭರ್ಜರಿಯಾಗಿ ಎಲ್ಲಾ ಕಡೆಯಿಂದ ತನಿಖೆ ನಡೀತಾ ಇದೆ ಸೋ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಎಸ್ ಕರೆ ಕಟ್ ಆಗಿದೆ ನಾವು ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಎಸ್ ಒಟ್ಟಾರೆಯಾಗಿ ಇದೀಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ನಿನ್ನೆ ಅಷ್ಟೇ ಸ್ಯಾಂಟ್ರೋ ರವಿಯ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗಿತ್ತು ಸೋ ನಿನ್ನೆ ಅವರ ಪತ್ನಿ ಎರಡನೇ ಪತ್ನಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೋ ಅವರ ಹೇಳಿಕೆಯ ಆಧಾರದ ಮೇಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರೋದು ಸೋ ಅತ್ಯಾಚಾರ ಜಾತಿ ನಿಂದನೆ ಕೇಸ್ ಸೇರಿ ಇತರೆ ಕೇಸ್ಗಳ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆ ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂದರೆ ಸ್ಯಾಂಟ್ರೋ ರವಿ ಫಸ್ಟಿಂದ ಇಲ್ಲಿವರೆಗೂ ಯಾವೆಲ್ಲ ಕೇಸ್ಗಳಿತ್ತು ಸೋ ಯಾವ ಒಂದು ಕೇಸ್ಗಳನ್ನು ಕೂಡ ಮಿಸ್ ಮಾಡ್ತಾ ಇಲ್ಲ ಸಿಐಡಿ ಅಧಿಕಾರಿಗಳು ಪ್ರತಿಯೊಂದು ಕೇಸ್ಗಳನ್ನು ಕೂಡ ಇದೀಗ ಜಾಲಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರಿಂದ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ ಸಿಐಡಿ ಪೊಲೀಸರು ಇನ್ನು ಇನ್ನೊಂದು ಕಡೆ ಸಿಸಿಬಿ ಪೊಲೀಸರಿಂದ ಹಾಗೆ ಇತರೆ ವಿಚಾರಗಳ ಬಗ್ಗೆಯೂ ಕೂಡ ಪೊಲೀಸರಿಂದ ತನಿಖೆ ನಡೀತಾ ಇದೆ ಎಸ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಸ್ಯಾಂಟ್ರೋ ರವಿ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮೂರು ಸ್ಪೆಷಲ್ ಟೀಮ್ ತನಿಖೆಗೆ ಇಳಿದಿದೆ ಸೊ ಯಾವೆಲ್ಲ ರೀತಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಏನು ಸದ್ಯಕ್ಕೆ ರಾಜಕೀಯ ವಲಯದಲ್ಲಾಗಲಿ ಇಡೀ ರಾಜ್ಯದಲ್ಲಾಗಲಿ ಕಂಪ್ಲೀಟ್ ಆಗಿ ಸಂಚಲನ ಮೂಡಿಸಿದಂತಹ ಏನು ಸ್ಯಾಂಟ್ರೋ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗಾಗಲೇ ಸಿಐಡಿ ತನಿಖೆಗೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡಿರುವಂತದ್ದು ವರ್ಗಾವಣೆ ಮಾಡಿರುವಂತಹ ಕೇಸನ್ನ ಈಗಾಗಲೇ ಮೂರು ತಂಡಗಳಾಗಿ ಈಗ ಸಿಐಡಿ ಅಧಿಕಾರಿಗಳು ತನಿಖೆಗೆ ಇಳಿದಿರುವಂತದ್ದು ಸದ್ಯಕ್ಕೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಸ್ಯಾಂಟ್ರೋ ರವಿಯ ವ್ಯವಹಾರಗಳು ಏನಿದೆ ಅಕ್ರಮದ ಇಂಚಿಂಚು ಮಾಹಿತಿಗಳ ತನಿಖೆಯನ್ನ ಈ ಒಂದು ತನಿಖೆಯನ್ನು ಕೈಗೊಳ್ತಾ ಇರುವಂತದ್ದು ಅಧಿಕಾರಿಗಳು ಸಿಐಡಿಯ ಮೂರು ತಂಡಗಳಿಂದ ಪ್ರತ್ಯೇಕ ಆಯಾಮಗಳಲ್ಲಿ ಈಗ ತನಿಖೆ ಕೂಡ ನಡೀತಾ ಇದೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣದ ಬಗ್ಗೆ ಸಿಸಿಬಿ ಪೊಲೀಸರಿಂದ ಮಾಹಿತಿಯನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಕೇಳಿದ್ದಾರೆ ಇನ್ನು ಅತ್ಯಾಚಾರ ಜಾತಿ ನಿಂದನೆ ಕೇಸ ಸೇರಿದಂತೆ ಇತರೆ ಕೇಸ್ಗಳ ಬಗ್ಗೆ ಕೂಡ ತನಿಖೆ ತನಿಖೆಗೆ ಸಿದ್ಧತೆ ಕೂಡ ನಡೀತಾ ಇರುವಂತದ್ದು ಇನ್ನು ತನ್ನ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ರು ಅನ್ನು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಸ್ಯಾಂಟ್ರೋ ರವಿ ಪತ್ನಿಯನ್ನ ಆರೋಪಿಯನ್ನಾಗಿಸಿ ಬಂಧನ ಏನು ಆಗುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದ ದರೋಡೆ ಪ್ರಕರಣದಲ್ಲಿ ಸ್ಯಾಂಟ್ರೋ ರವಿ ದರೋಡೆ ಆಗಿದೆ ಅಂತ ಪತ್ನಿಯ ಮೇಲೆ ಆರೋಪವನ್ನು ಮಾಡಿದ್ದ ಆ ಪ್ರಕರಣದ ಬಗ್ಗೆ ತನ್ನ ಮೇಲೆ ಸುಳ್ಳು ಕೇಸ ದಾಖಲಿಸಿದ್ರು ಎಂದು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ನೀಡಿದಂತಹ ದೂರನ್ನು ಕೂಡ ಸಂತ್ರಸ್ತೆ ಕೂಡ ಕೊಟ್ಟಿದ್ದು ಆ ದೂರಿನ ಆಧಾರದ ಮೇಲೆ ಮೈಸೂರು ಪೊಲೀಸರಿಂದ ಕೇಸ್ಗೆ ಸಂಬಂಧಿಸಿದಂತಹ ಎಲ್ಲಾ ವರದಿಯನ್ನು ಕೂಡ ಪಡಿತಾರೆ ಸಿಐಡಿ ಅಧಿಕಾರಿಗಳು ಇನ್ನು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಅಂಜುಮಾಲಾ ನಾಯಕರಿಂದ ತನಿಖೆ ನಡೀತಾ ಇದೆ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿವೈಎಸ್ಪಿ ನರಸಿಂಹಮೂರ್ತಿಯವರಿಂದ ತನಿಖೆ ನಡೀತಾ ಇದೆ ಈಗ ಸದ್ಯಕ್ಕೆ ನಿನ್ನೆ ತಾನೇ ವಿಹಾನ್ ಅಪಾರ್ಟ್ಮೆಂಟ್ ಏನಿದೆ ಆ ವಿಹಾನ್ ಅಪಾರ್ಟ್ಮೆಂಟ್ ನಲ್ಲಿ ಸಂತ್ರಸ್ತ ಮಹಿಳೆಯನ್ನ ಕರೆದುಕೊಂಡು ಬಂದು ಮಹಜರು ಮಾಡುವಂತಹ ಕೆಲಸವನ್ನ ಸಿಐಡಿ ತನಿಖಾ ತಂಡ ಮಾಡಿತ್ತು ಅಂಜುಮಾಲ ನಾಯಕ ನೇತೃತ್ವದಲ್ಲಿ ಜೊತೆಗೆ ಸ್ಯಾಂಟ್ರೋ ರವಿ ಜೊತೆ ಪ್ರಾಥಮಿಕವಾಗಿ ಯಾವೆಲ್ಲ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ ಸ್ಯಾಂಟ್ರೋ ರವಿ ಮತ್ತು ಅಧಿಕಾರಿಗಳ ನಡುವೆ ಸಂಬಂಧ ಏನು ಅಧಿಕಾರಿಗಳ ವಿರುದ್ಧ ಕೇಳಿ ಬಂದಿರುವ ಆರೋಪಗಳೇನು ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾರೆ ಸದ್ಯ ಹಿರಿಯ ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣವೇ ಅಧಿಕಾರಿಗಳು ಏನು ಈ ಸ್ಯಾಂಟ್ರೋ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಆತನೊಂದಿಗೆ ಆತನ ಒಂದು
ಇಂಚಿಂಚು ಜಾಲವನ್ನ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ಸ್ಯಾಂಟ್ರೋ ರವಿ ಮೇಲಿನ ಒಂದೊಂದು ಆರೋಪದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈ ಟೀಮ್ ಮುಂದಾಗಿದೆ. ಸದ್ಯಕ್ಕೆ ಸ್ಥಳ ಮಹಜರು ಕೆಲಸವನ್ನು ಕೂಡ ಪೊಲೀಸ್ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಯಾವೆಲ್ಲ ಈತನ ಸ್ಯಾಂಟ್ರೋ ರವಿಯ ಒಂದು ಏನು ದೊಡ್ಡ ಮಟ್ಟದ ಆಸ್ತಿ ಮತ್ತು ಅಕ್ರಮ, ಯಾವೆಲ್ಲ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಸೋದಕ್ಕೆ ಈತ ಮುಂದಾಗಿದ್ದ, ಕೈವಾಡ ಇದೆ, ಈತನೊಂದಿಗೆ ಸಂಪರ್ಕದಲ್ಲಿದ್ದವರು ಯಾರು, ಈತ ಪಿಂಪ್ ಕೆಲಸ ಮಾಡ್ತಿದ್ದ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆರೋಪಗಳಿದೆ. ಆ ಎಲ್ಲಾ ಆಯಾಮಗಳಲ್ಲೂ ಕೂಡ ಸಿಐಡಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಮಧು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ನಮ್ಮ ಪ್ರತಿನಿಧಿ ಹೇಳಿದಂತೆ ಎಲ್ಲ ಆಯಾಮಗಳಿಂದಲೂ ಕೂಡ ಇದೀಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನಷ್ಟೇ ಕಾದು ನೋಡಬೇಕು ತನಿಖೆಯಲ್ಲಿ ಯಾವೆಲ್ಲ ಸತ್ಯಾಂಶಗಳು ಹೊರಬೀಳುತ್ತೆ ಅಂತ. ಒಂದೊಂದು ಆರೋಪದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಇದೀಗ ಮೂರು ಸ್ಪೆಷಲ್ ಟೀಮ್ಗಳು ಕೂಡ ಮುಂದಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.